ಶುಭೋದಯ ಮಕ್ಕಳೇ ಮಹಿಳಾ ಸಮಾಜ ಆನ್ಲೈನ್ ಡಿಜಿಟಲ್ ಕ್ಲಾಸಸ್ಗೆ ಸ್ವಾಗತ ತರಗತಿ ಒಂದು ವಿಷಯ ಕನ್ನಡ ಆರಿಸಿದ ಭಾಗ ಗುಣಿತಾಕ್ಷರಗಳು ಮಕ್ಕಳೇ ಇಲ್ಲಿಯವರೆಗೆ ನಾವು ಅಕ್ಷರಾಭ್ಯಾಸದಲ್ಲಿ ಬರುವಂತಹ ಎಲ್ಲ ಹಂತಗಳನ್ನು ಕಲಿತಿದ್ದೇವೆ ಹೌದಲ್ವಾ ಮಕ್ಕಳೇ ಈಗ ನಿಮಗೆ ಆ ಇಂದ ಲಾವರೆಗೆ ಬರುವಂತಹ ಎಲ್ಲ ಅಕ್ಷರಗಳನ್ನು ಓದಲು ಮತ್ತು ಬರೆಯಲು ಬರುತ್ತೆ ಹೌದಲ್ವ ಮಕ್ಕಳೇ ಹಾಗಾದರೆ ನಾವು ಇಂದಿನ ತರಗತಿಯಲ್ಲಿ ನಾವು ಗುಣಿತಾಕ್ಷರಗಳನ್ನು ಅಭ್ಯಾಸ ಮಾಡೋಣ ಗುಣಿತ ಅಕ್ಷರಗಳಲ್ಲಿ ಬರುವಂತಹ ಮೊದಲು ಸ್ವರ ಸಂಕೇತಗಳನ್ನು ನಾವು ತಿಳ್ಕೊಳ್ಳೋಣ ಮಕ್ಕಳೇ ಸ್ವರ ಸಂಕೇತಗಳ ಸಹಾಯದಿಂದ ಯಾವ ರೀತಿ ಓದಬೇಕು ಅನ್ನೋದನ್ನು ನಾವು ಕಲಿಯೋಣ ಮಕ್ಕಳೇ ಇಲ್ಲಿ ನಿಮಗೆ ಒಂದು ಚಿಹ್ನೆ ಕಾಣ್ತಾ ಇದೆ ನೋಡಿ ಈ ಚಿಹ್ನೆಯನ್ನು ನಾವು ತಲೆಕಟ್ಟು ಅಂತ ಕರಿತೀವಿ ಏನಂತ ಕರಿತೀವಿ ಮಕ್ಕಳೇ ತಲೆಕಟ್ಟು ಅಂತ ಕರಿತೀವಿ ಈ ಒಂದು ಚಿಹ್ನೆಯನ್ನು ನಾವು ಯಾವ ರೀತಿ ಬರಿಬೇಕು ಅಂತಂದರೆ ಎಡಭಾಗದಿಂದ ಬಲಭಾಗಕ್ಕೆ ಒಂದು ಗೆರೆಯನ್ನು ಹಾಕಿ ನಂತರ ಮೇಲ್ಭಾಗಕ್ಕೆ ಹೋಗಬೇಕು ಅರ್ಥ ಆಯ್ತಾ ಮಕ್ಕಳೇ ಎಡಭಾಗದಿಂದ ಒಂದು ಗೆರೆಯನ್ನು ಎಡಭಾಗದಿಂದ ಬಲಭಾಗಕ್ಕೆ ಒಂದು ಗೆರೆಯನ್ನು ಎಳೆದು ನಂತರ ಮೇಲ್ಭಾಗಕ್ಕೆ ಹೋಗಬೇಕು ಇದನ್ನು ನಾವು ತಲೆಕಟ್ಟು ಅಂತ ಕರಿತೀವಿ ಅರ್ಥ ಆಯಿತು ಮಕ್ಕಳೇ ಸ್ವರ ಸಂಕೇತಗಳಲ್ಲಿ ಮೊದಲ ಚಿಹ್ನೆ ಇದು ಸ್ವರ ಸಂಕೇತಗಳಲ್ಲಿ ಬರುವಂತಹ ಮೊದಲ ಚಿಹ್ನೆ ಇದನ್ನು ನಾವೇನಂತ ಕರಿತೀವಿ ಈ ಚಿಹ್ನೆಯನ್ನು ತಲೆಕಟ್ಟು ಅಂತ ಕರಿತೀವಿ ಏನಂತ ಕರಿತೀವಿ ಮಕ್ಕಳೇ ತಲೆಕಟ್ಟು ಅಂತ ಕರಿತೀವಿ ಬನ್ನಿ ಈ ತಲೆಕಟ್ಟು ಇರುವಂತಹ ಅಕ್ಷರಗಳನ್ನು ಯಾವ ರೀತಿ ಓದಬೇಕು ಅನ್ನೋದನ್ನು ಕಲಿಯೋಣ ಮಕ್ಕಳೇ ನೋಡಿ ಇಲ್ಲಿ ಕೆಲವೊಂದು ಅಕ್ಷರಗಳಿಗೆ ತಲೆಕಟ್ಟು ಇರೋದಿಲ್ಲ ಯಾವುವು ಆ ಅಕ್ಷರಗಳು ನೋಡಿ ಮಹಾಪ್ರಾಣ ಖ ನಂತರ ಜ ಲಾ ನ ನೋಡಿ ಈ ಅಕ್ಷರಗಳಿಗೆ ತಲೆಕಟ್ಟುನೇ ಇಲ್ಲ ಹೌದಲ್ವಾ ಮಕ್ಕಳೇ ನೋಡಿ ಈ ಒಂದು ನಾಲ್ಕು ಅಕ್ಷರಗಳಿಗೆ ತಲೆಕಟ್ಟು ಇಲ್ಲ ಹೌದಲ್ವಾ ನೋಡಿ ಹಾಗೆ ಬರಿತೀವಿ ನೋಡಿ ಖ ಖ ತಲಗಟ್ಟು ಖ ಜ ತಲಗಟ್ಟು ಜ ಅಂತ ಹೇಳ್ತೀವಿ ಲ ತಲಕಟ್ಟು ಲ ನ ತಲಕಟ್ಟು ನ ಅಂತ ಹೇಳ್ತೀವಿ ಈ ಅಕ್ಷರಗಳನ್ನು ಅರ್ಥ ಆಯ್ತಾ ಮಕ್ಕಳೇ ಆ ನೋಡಿ ಮಕ್ಕಳೇ ಇಲ್ಲಿ ತಲಕಟ್ಟು ಇರುವಂತಹ ಅಕ್ಷರಗಳು ಇವೆ ಯಾವ ರೀತಿ ಓದಬೇಕು ಅನ್ನೋದನ್ನು ನಾನು ಹೇಳಿಕೊಡ್ತೀನಿ ಹೇಳಿ ಮಕ್ಕಳೇ ರಾತಲಗಟ್ಟು ರಾ ಗಾತಲಗಟ್ಟು ಸಾತಲಗಟ್ಟು ಸಾ ದಾತಲಗಟ್ಟು ಜಾತಲಗಟ್ಟು ಜ ವಾತಲಗಟ್ಟು ವಾ ಮಾತಲಗಟ್ಟು ಮಾತಲಗಟ್ಟು ಬಾ ನಾತಗಟ್ಟು ನಾತಲಗಟ್ಟು ಪಾತಲಗಟ್ಟು ಯಾ ಡಾತಟ್ಟು ಡಾ ಟಾತಲಗಟ್ಟು ಟಾತಲಗಟ್ಟು ಚಾತಲಗಟ್ಟು ಲಾ ಖಾತಲಗಟ್ಟು ಖ ತಾತಗಟ್ಟು ತಾ ಲಾ ತಲಗಟ್ಟು ಳಾ ಹಾತಲಗಟ್ಟು ಹಾ ಶಾತಲಗಟ್ಟು ಶ ಈ ರೀತಿ ಓದಬೇಕು ಮಕ್ಕಳೆ ತಲೆಗಟ್ಟು ಇರುವಂತಹ ಅಕ್ಷರಗಳನ್ನು ಈ ರೀತಿ ಓದಬೇಕು ಹೇಳಿ ಮಕ್ಕಳೆ ಮತ್ತೊಮ್ಮೆ ರಾತಲಗಟ್ಟು ರ ಗಾತಲಗಟ್ಟು ಗ ಸತಲಗಟ್ಟು ಸ ದಾತಲಗಟ್ಟು ದಾತಲಗಟ್ಟು ಜ ವ ಮಾತಲಗಟ್ಟು ಮಾ ಬಾತಲಗಟ್ಟು ಗಟ್ಟು ನಾತಲಗಟ್ಟು ನಾತಲಗಟ್ಟು ಪಾತಲಗಟ್ಟು ಯಾ ಡಾತಟ್ಟು ಡಾ ಠಾತಲಗಟ್ಟು ಟಾತಲಗಟ್ಟು ಚಾತಲಗಟ್ಟು ಲಾ ಕಾತಲಗಟ್ಟು ಕಾತಲ ಗಟ್ಟು ತ ತಲಗಟ್ಟು ಳ ಹ ತಲಗಟ್ಟು ಹ ಶಾತಲಗಟ್ಟು ಶ ನೀವು ಅಷ್ಟೇ ಈ ರೀತಿ ಹೇಳುತ್ತಾ ಅಭ್ಯಾಸ ಮಾಡಿ ಮಕ್ಕಳೇ ಮಕ್ಕಳೇ ಹೇಳಿ ಕಾತಲಗಟ್ಟು ಕ ರಾತಲಗಟ್ಟು ರ ಈ ರೀತಿ ಓದಬೇಕು ಮಕ್ಕಳೇ ಹೇಳಿ ಕಾತಲಗಟ್ಟು ಕ ರಾತಲಗಟ್ಟು ರ ಏನಾಯಿತು

ಚಕುಂ ಸೊ ದ ದಾತಲಗಟ್ಟು ಚಂದ ಮತ್ತೊಮ್ಮೆ ಹೇಳಿ ಮಕ್ಕಳೇ ಚತಲಗಟ್ಟು ಛಕಂ ಸೊ ದಾತಲಗಟ್ಟು ದ ಚಂದ ತಾತಲಗಟ್ಟು ತ ಡಾತಲಗಟ್ಟು ಡ ತಡ ರಾತಲಗಟ್ಟು ರಾ ಥಾತಲಗಟ್ಟು ಥ ರಥ ಧ ತಲಗಟ್ಟು ಧ ನ ತಲಗಟ್ಟು ನ ಧನ ಈ ರೀತಿ ಓದಬೇಕು ಮಕ್ಕಳೇ ನೀವು ಕ ರ ಖರ ಅಂತ ಈ ರೀತಿ ಓದಬಾರ್ದು ಓಕೆ ಕ ತಲಗಟ್ಟು ಕ ರ ತಲಗಟ್ಟು ರ ಈ ರೀತಿ ಓದಿ ಅಭ್ಯಾಸ ಮಾಡಿ ಮಕ್ಕಳೇ ಮಕ್ಕಳೇ ಇಂದಿನ ಗೃಹ ಕಾರ್ಯ ಪಠ್ಯಪುಸ್ತಕದಲ್ಲಿ ಪುಟ ಸಂಖ್ಯೆ ತೊಂಬತ್ತೊಂದರಲ್ಲಿ ನೀಡಿರುವ ಆ ಪಟ್ಟಿಯನ್ನು ಮಾತ್ರ ಓದಿ ಹೇಳುತ್ತಾ ಬರೀರಿ ಧನ್ಯವಾದಗಳು